ಆತ್ಮೀಯ ಕನ್ನಡ ಮನಸ್ಸುಗಳೇ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ದೆಹಲಿಗೆ ಒಂದು ನಿಯೋಗವನ್ನು ಕರ್ಕೊಂಡು ಬಂದು ಅದು ಈಗ ಎರಡು ದಿವಸಗಳಿಂದ ಸತತವಾಗಿ ಇಲ್ಲಿಯ ಬಹುಮುಖ್ಯವಾದಂತಹ ಆಡಳಿತ ವ್ಯವಸ್ಥೆಯಲ್ಲಿ ಯಾರ್ಯಾರು ನಿಖರವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೋದೋ ಅಂತಹ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಅದರಲ್ಲೂ ಕೇವಲ ಭಾಷಾ ಸಮಸ್ಯೆ ಅಷ್ಟೇ ಅಲ್ಲ, ಯಾಕೆಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಕನ್ನಡಿಗ ಕರ್ನಾಟಕ ಈ ಐಕ್ಯ ಮಂತ್ರವನ್ನು ಯಾವಾಗಲೂ ಜಪಿಸ್ತಾ ಇರುತ್ತೆ. ಹಾಗಾಗಿ ಭಾಷೆ, ಉದ್ಯೋಗ ಮತ್ತು ಆಡಳಿತಾತ್ಮಕವಾದಂತಹ ವ್ಯವಸ್ಥೆ ಇವುಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಬೇಕು ಅಂತ ಅಂದಾಗ ಅವುಗಳಿಗೆ ಪೂರಕವಾದಂತಹ ಮಾಹಿತಿಯನ್ನು ಆಯಾ ಸಚಿವಾಲಯಕ್ಕೆ ತಲುಪಿಸೋದು ಬಹಳ ಮುಖ್ಯವಾದ ಕೆಲಸ ಆಗುತ್ತೆ. ಈ ಎರಡು ದಿನಗಳಲ್ಲಿ ನಾವು ಸನ್ಮಾನ್ಯ ಜಿತೇಂದ್ರ ಸಿಂಗ್ ಅವ್ರನ್ನ, ಆಡಳಿತ ಸುಧಾರಣಾ ಇಲಾಖೆ, ಸನ್ಮಾನ್ಯ ಕಿಶನ್ ರೆಡ್ಡಿ ಅವ್ರನ್ನ, ಸಂಸ್ಕೃತಿ ಇಲಾಖೆ, ಸನ್ಮಾನ್ಯ ಅನುರಾಗ್ ಸಿಂಗ್ ಠಾಕೂರ್ ಅವ್ರನ್ನ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಮತ್ತು ನಮ್ಮ ಬಹಳ ಪ್ರೀತಿಯ ನಮ್ಮ ಇಡೀ ಕರ್ನಾಟಕದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡ ಅವ್ರನ್ನ, ಇವರೆಲ್ಲರನ್ನ ಭೇಟಿಯಾಗಿ ಇಂದು ಕೂಡ ಬೆಳಗ್ಗೆ ಸುಮಾರು 12-15 ಸಂಸದರು ಬಂದಿದ್ದರು. ಅವರ ಜೊತೆ ಒಂದು ಸೌಜನ್ಯಪೂರ್ವಕವಾದಂಥ ಚಹಾ ಕುಡಿಯುತ್ತಾ ಒಂದಷ್ಟು ಮಾತಾಡಿದ್ದೇವೆ. ನಮ್ಮ ಎಲ್ಲ ಸಮಸ್ಯೆಗಳನ್ನು ಅವರು ಮುಂದೆ ಇಟ್ಟಿದ್ದೇವೆ. ಒಂದು ರೀತಿ ಪ್ರತಿ ವರ್ಷವೂ ಕೂಡ ಒಂದು ನಿಯೋಗ ಬರುತ್ತೆ, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಮುಂದಿಡುತ್ತೆ, ಆದರೆ ಅದು ಹಾಗೆ ಇರುತ್ತಾ ಅಂತ ಪ್ರಶ್ನೆ ಮಾಡ್ಬೋದು ನೀವು. ಖಂಡಿತ ಹಾಗೆ ಇರೋಲ್ಲ, ಯಾಕೆಂದರೆ ಸಂಸದೀಯ ಪಟುಗಳು ಯಾರ್ಯಾರಿದ್ದಾರೆ ನಮ್ಮ ಕರ್ನಾಟಕದ ಸಂಸದೀಯ ಪಟುಗಳು, ಅವರು ಆ ಸಮಸ್ಯೆಗಳಿಗೆ ಇತ್ಯರ್ಥವನ್ನು ಹುಡುಕ್ತಾ ಹೋದಾಗ ಬಹಳ ಬೇಗ ನಮಗೆ ಆ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗಿದೆ. ಈಗಾಗಲೇ ಆ ರೀತಿ 2-3 ಸಮಸ್ಯೆಗಳಿಗೆ ನಾವು ಅಲ್ಲಿ ಪಟ್ಟಿ ಮಾಡಿದ್ದೇವೆ, ಆದರೆ ಅದಕ್ಕೆ ಉತ್ತರ ಆಗಲೇ ಸಿಕ್ಕಿಬಿಟ್ಟಿದೆ. ಇಲ್ಲ, ಇದಾಗಲೇ ಮಾಡಿದೀವಲ್ಲ ಅಂತ ಹೇಳಿದ್ರು. ಜಿತೇಂದ್ರ ಸಿಂಗ್ ಅವ್ರ ಹತ್ರ ಹೋದಾಗ ಇಲ್ಲ, ಆಡಳಿತಾತ್ಮಕ ಅದನ್ನು NRA ತಂದುಬಿಟ್ಟಿದ್ದೇವಲ್ಲ ಅಂದರು. ಅಂದರೆ ಅಷ್ಟರ ಮಟ್ಟಿಗೆ ಈಗಾಗಲೇ ಇದ್ದ ಸಮಸ್ಯೆಗಳನ್ನು ಗಮನಿಸಿ ನಾವು ಹೇಳುವ ಈ ಹಿಂದೆ ಹೇಳಿದ್ದಂಥ ಸಮಸ್ಯೆಗೆ ಪರಿಹಾರವನ್ನು ಕೂಡ ನಮಗೆ ಕೊಡ್ತಾ ಇದ್ದಾರೆ. ಈ ಸಲದ ನಿಯೋಗ ಏನಿದೆ, ಇದು ತನ್ನ ಆಶಯವನ್ನು ನಿಜವಾಗಿಯೂ ಒಂದು ಅರ್ಥದಲ್ಲಿ ಯಶಸ್ವಿಯಾಗಿ ಮುಗಿಸ್ಕೊಂಡಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಭಾಳ ಖುಷಿಯಾಗುತ್ತೆ ಆ ನಿಟ್ಟಿನಲ್ಲಿ ಹೇಳೋದಾದರೆ. ಅದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ನೆನೆಯಬೇಕಾಗತ್ತೆ. ಒಟ್ಟಿನಲ್ಲಿ ನಮ್ಮ ಈ ನಿಯೋಗದ ಮುಖಾಂತರ ಕನ್ನಡದ 10 ಸಮಸ್ಯೆಗಳನ್ನು ನಾವು ಕೇಂದ್ರ ಸಚಿವರಿಗೆ ಮುಟ್ಟಿಸಿದ್ದೇವೆ. ನಿರಂತರವಾದ ಕೆಲವು ಸಮಸ್ಯೆಗಳಿದೆ, ಅದನ್ನು ಸಾಂವಿಧಾನಿಕವಾಗಿ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಭಾಷಾ ಭಾರತ ಬಲಿಷ್ಠ ಭಾರತ, ಆ ವೈವಿಧ್ಯತೆಯ ಜೊತೆಯಲ್ಲಿಯೇ ನಾವು ನಮ್ಮ ಏಕತೆಯನ್ನು ಯಾವಾಗಲೂ ಸಾರಿದ್ದೇವೆ. ನಮ್ಮ ಭಾಷೆ, ನಾವು ಯಾವಾಗಲೂ ಕರ್ನಾಟಕವನ್ನು ಒಂದು ಮಿನಿ ಭಾರತ ಅಂತ ಕರಿತೇವೆ. ಒಂದು 15 ಕಿಲೋಮೀಟ್ರ್ ಅಥವಾ 30 ಕಿಲೋಮೀಟ್ರ್ ಹೋದರೆ ಭಾಷೆ, ಅದರ ಡೈಲೆಕ್ಟ್ ಬದಲಾಗ್ತಾ ಹೋಗ್ತದೆ. ಅಂತಹ ಕರ್ನಾಟಕ ಅದು. ಆ ಮಿನಿ ಭಾರತವನ್ನು ನಾವು ಇವತ್ತು ಇಲ್ಲಿ ನಮ್ಮ ಸಚಿವರ ಮುಂದೆ ಇಟ್ಟಿದ್ದೇವೆ.